ಮುಂದಿನ ಇನ್ನೂ ನಾನು ಯಾವುದಕ್ಕೆ ಯಾವ ರೀತಿ ಒಟ್ಟು ಸ್ಪರ್ಧೆ ಮಾಡ್ತೀನಿ ಯಾವ ರೀತಿ ಸ್ಪರ್ಧೆ ಮಾಡಬೇಕು ಏನು ಅನ್ನುವಂತದನ್ನ ನಾನು ಮತ್ತೆ ಹುಬ್ಳಿಗೆ ಹೋಗಿ ನಮ್ಮೆಲ್ಲಾ ಅಭಿಮಾನಿಗಳ ಒಂದು ಅಭಿಪ್ರಾಯ ತಿಳಿದುಕೊಂಡು ಅಂತಿಮವಾದಂತ ನಿರ್ಧಾರವನ್ನು ಮಾಡ್ತೀನಿ ಈಗ ಸಿಎಂ ಅವರು ಮಾತು ಹೇಳಿದ್ರು ಸರ್ ದೊಡ್ಡ ಹುದ್ದೆಯನ್ನು ಕೊಡ್ತೇವೆ ಅಂತ ಹೇಳಿದ್ವಿ ಆದರೆ ಅವರು ಯಾವ ದೊಡ್ಡ ಹುದ್ದೆ ಅಲ್ಲ ಮುಂದಿನ ದಿನಗಳಲ್ಲಿ ಯಾವ ಹುದ್ದೆ ಕೊಡಬೇಕು ಅನ್ನುವಂತ ನಿರೀಕ್ಷೆ ಇತ್ತು ಕೇಂದ್ರ ನಾಯಕರು ಒಳ್ಳೆಯ ಹುದ್ದೆಯನ್ನು ಕೊಡ್ತೀವಿ ಯಾವ ದೊಡ್ಡ ಹುದ್ದೆನೂ ಬೇಡ ಈಗ ಸಾಮಾನ್ಯ ಕಾರ್ಯಕರ್ತರು ಅದು ಒಂದು ಹುದ್ದೆನೇ ಮತ್ತು ನಾನು ಒಂದೇ ಕೇಳಿದ್ದು ನಮಗೆ ಯಾವ ಮುಖ್ಯಮಂತ್ರಿ ಬೇಡ ಮಂತ್ರಿ ಬೇಡ ನನಗೆ ಬೇಕಾಗಿದ್ದು ನಮ್ಮ ನಾಗರಿಕರ ಒಂದು ಸೇವೆ ಮಾಡಲಿಕ್ಕೆ ಒಬ್ಬ ಶಾಸಕನಾಗಿ ಕೆಲಸ ಮಾಡುವಂತ ಆ ಹುದ್ದೆ ಕೊಟ್ಟುಬಿಡ್ರಿ ಅಂತ ಹೇಳಿ ಬೇರೆ ಯಾವುದೂ ಇಲ್ಲ ಯಾವುದೇ ಆಸೆ ಆಕಾಂಕ್ಷೆ ಇಲ್ಲ ನಾನು ಮತ್ತು ಅಧಿಕಾರ ಲಾಲಸೆಯಿಂದ ಅಧಿಕಾರಿಕನ ಎಂದು ರಾಜಕಾರಣಕ್ಕೆ ಬಂದವಲ್ಲ ಕಳೆದ 2 ವರ್ಷದಲ್ಲಿ ಹಿಂದೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಅವತ್ತೇ ನಾನು ಹೇಳಿದೆ ನಾನು ಮಂತ್ರಿ ಮಂಡಲದಲ್ಲಿ ಸೇರುವುದಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳಿದೆ 2 ವರ್ಷದಿಂದ ಯಾವುದೇ ಮಂತ್ರಿ ಸ್ಥಾನ ಅಧಿಕಾರಿ ಇಲ್ಲದೇ ಒಬ್ಬ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ಒಂದು ಪೀಸ್ಫುಲ್ ಆಗಿ ಕೆಲಸ ಮಾಡಿದ್ದೀನಿ ಪಕ್ಷಕ್ಕೆ ಸಹಕಾರ ಕೊಟ್ಟಿದ್ದೀನಿ ಪಕ್ಷದ ಸಂಘಟನೆ ಮಾಡಿದ್ದೀನಿ ಮತ್ತು ಸರ್ಕಾರಕ್ಕೂ ಸಹಕಾರ ಕೊಟ್ಟಿದ್ದೀನಿ ಅದೇ ರೀತಿ ಮುತ್ತಮಿ ನಮ್ಮ ಜನರ ಅಪೇಕ್ಷೆ ಮೇರೆಗೆ ಆ ಭಾಗದ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಒಬ್ಬ ಶಾಸಕನಾಗಿ ಕೆಲಸ ಮಾಡಬೇಕು ಅಂತ ಇಚ್ಛೆ ಇದೆ ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಇವತ್ತು ಅಲ್ಲಿ ಶಾಸಕನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ ಅನ್ನುವಂಥದ್ದು ನಾನು ಕೇಂದ್ರ ವರಿಷ್ಠರಲ್ಲಿ ಹೇಳಿದ್ದೆ ಅದ್ಯಾಕೋ ಯಾವುದೇ ಕಾರಣ ಇಲ್ಲದೆ ನನಗೆ ಒಂದೇ ಒಂದು ಬೇಜಾರಾಗ್ತಾ ಇರೋದು ನನಗೆ ಟಿಕೆಟ್ ಕೊಡುವುದಿಲ್ಲ ಅನ್ನುವಂಥದ್ದು ಶಾಸಕನಾಗಿ ಕೆಲಸ ಮಾಡಬೇಡ್ರಿ ಅನ್ನೋದಕ್ಕೆ ನನ್ನಲ್ಲಿ ಇರುವಂಥ ಒಂದು ಸಣ್ಣ ಮಿಸ್ಟೇಕ್ ಮೈನಸ್ ಪಾಯಿಂಟ್ಸ್ ಅನ್ನು ಹೇಳ್ರಿ ಅಂತ ಹೇಳಿ ನಿನ್ನೆ ಒಂದು ಕೇಳ್ತಾ ಇದ್ದೀನಿ ಯಾರು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಯಾಕಪ್ಪ ಇವತ್ತು ಏಜು ಫ್ಯಾಕ್ಟರು ಏಜು ಆಗಿಲ್ಲ ಆಮೇಲೆ ಅನಾರೋಗ್ಯ ನಾನು ಆರೋಗ್ಯದಿಂದ ಇದ್ದೀನಿ ಯಾವುದೇ ಒಂದು ಕ್ಲಬ್ ನಡೆಸುವಂಥದ್ದಾಗಲಿ ಕಾನೂನು ಬಾಹಿರವಾದಂಥ ಚಟುವಟಿಕೆ ಅಥವಾ ರೌಡಿ ಶೀಟರು ಯಾವುದೂ ಇಲ್ಲ ಹೀಗಾಗಿ ಯಾವುದೂ ಇಲ್ಲದಂಥದ್ದು ಅಥವಾ ಯಾವುದೋ ಸಿ ಡಿ ಐತೆ ಅಂತೇಳಿ ಯಾವುದೂ ಇಲ್ಲ ಇಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿಗೆ ಮತ್ತು ಕಳೆದ 30 ವರ್ಷದಿಂದ ಪಕ್ಷವನ್ನು ಕಟ್ಟಿ ಬೆಳವಣಿಗೆಯಲ್ಲಿ ಪಕ್ಷವೂ ನನಗೆ ಗೌರವ ಕೊಟ್ಟಿದೆ ಹಲವಾರು ಸ್ಥಾನಮಾನ ಕೊಟ್ಟಿದೆ ಅದೇ ರೀತಿ ಪಕ್ಷಕ್ಕೂ ಸಹಿತ ಆ ಪಕ್ಷದ ಬೆಳವಣಿಗೆ ಸಲುವಾಗಿ ಸಂಘಟನೆ ಮಾಡಲಿಕ್ಕೆ ಅದರಲ್ಲಿ ಪರ್ಟಿಕ್ಯುಲರ್ಲಿ ಅನಂತಕುಮಾರ್ ಅವರು ಯಡಿಯೂರಪ್ಪನವರು ನೇತೃತ್ವ ಇದ್ದಂಥ ಸಂದರ್ಭದಲ್ಲಿ ಇಡೀ ಉತ್ತರ ಕರ್ನಾಟಕದ ಭಾಗದಲ್ಲಿ ಇವತ್ತು ನಾನು ಏನು ವಿಚಾರಗಳನ್ನು ಹೇಳ್ತಿದ್ದೆ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಆ ಪಕ್ಷದ ಬೆಳವಣಿಗೆ ಮಾಡಲಿಕ್ಕೆ ಏನು ಅವಕಾಶ ಕೊಟ್ಟಿದ್ದಲ್ಲ ಅದರಿಂದ ಪಕ್ಷದ ಬೆಳವಣಿಗೆ ಮಾಡಲಿಕ್ಕೂ ನನ್ನ ಕಾಂಟ್ರಿಬ್ಯೂಷನ್ ಮಾಡಿ